ನಮ್ಮ ಬದುಕಿನ ಉದ್ದೇಶ ಸಂತೋಷವಾಗಿರುವುದು. ಹಾಗಾದರೆ ಆ ಸಂತೋಷ ನಮಗೆ ಎಲ್ಲಿ ಸಿಗುತ್ತೆ? ಸಂತೋಷ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವವರೆಗೆ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯವಾಗುವುದಿಲ್ಲ. ದಲೈ ಲಾಮಾ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು 12 ಮಾರ್ಕ್ಸ್ ಪ್ರಾಬ್ಲಮ್ದು ಅಂದರೆ ಲಾಸ್ಟ್ ಎಪಿಸೋಡಲ್ಲಿ ನಾನು ರಿವ್ಯಾಲ್ಯೂಷನ್ ಅಕೌಂಟ್ ಆ್ಯಂಡ್ ಆಲ್ಸೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎರಡೂ ಮಾಡಿ ಸ್ಟಾಪ್ ಮಾಡಿದೆ. ಸೊ ಈ ಎಪಿಸೋಡಲ್ಲಿ ನಾನು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾಗಿತ್ತು. ಸೊ ಅದನ್ನು ಮಾಡಿ ತೋರಿಸ್ತೀನಿ. ಸೊ ಬ್ಯಾಲೆನ್ಸ್ ಶೀಟ್ balance sheet as on 31st 3 2019, because problem kuda illi state martiradade balance sheet as on 31st 3 2019, but 1/4 madkonbidana since because yavaglu navu new balance sheet na frame madbekalva. So hagagi let us take that as 1/4 2019, okay na? So new balance sheet martta iradinda neat ag observe madvi illi en changes agutte anta nodkoli. ಅಸೆಟ್ ಸೈಡ್ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ ಥಿಂಗ್ ಏನಿದೆ, ಬ್ಯಾಂಕ್ ಇದೆ, ಕರೆಕ್ಟ್ ಅಲ್ವಾ? ಸೊ ಬ್ಯಾಂಕ್ ಅಮೌಂಟ್ ನ ಹಂಗೆ ತಗೊಳ್ಳಿ. ಇಲ್ಲಿ ಯಾವುದೇ ತರದ ಕ್ಯಾಪಿಟಲ್, ಗುಡ್ ವಿಲ್, ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ನಲ್ಲಿ ಅಸೆಟ್ ಏನ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಹೆಂಗ್ ಆಡ್ ಮಾಡ್ಕೊಂಡ್ವಿ, ಗುಡ್ ವಿಲ್ ಹೆಂಗ್ ಆಡ್ ಮಾಡ್ಕೊಂಡ್ವಿ, ಕೆಲವು ಕೇಸಸ್ ಅಲ್ಲಿ ಗುಡ್ ವಿಲ್ ನ ಮೈನಸ್ ಮಾಡ್ಕೊಂಡ್ವಿ, ಅದರಲ್ಲಿ ಹಾಫ್ ಗುಡ್ ವಿಲ್ ಮೈನಸ್ ಇತ್ತು, ಫುಲ್ ಇತ್ತು, ಅದಾದ್ಮೇಲೆ ರಿಟರ್ನ್ ಆಫ್ ಇದ್ದಾಗ ಗುಡ್ ವಿಲ್ ನ ತಗೊಂತಾನೆ ಇರ್ಲಿಲ್ಲ, ಆ ತರದ ಯಾವುದೇ ಸಿಚುಯೇಷನ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಮಾಡ್ಬೇಕಾದ್ರೆ ಈ ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರಲ್ಲ. ಸೊ ನಾವು ಏನ್ ಮಾಡ್ತೀವಿ, ಬ್ಯಾಂಕ್ ಇದೆ ಅಲ್ವಾ, ಅದನ್ನ ಹಂಗೆ ತಗೊಳ್ಳಿ ಅಮೌಂಟ್ ನ 5,000. ನೆಕ್ಸ್ಟ್ ಬ್ಯಾಂಕ್ ಆದ್ಮೇಲೆ ಬ್ಯಾಂಕ್ ಇಸ್ ಡನ್. ಸಂಡ್ರಿ ಡೆಟಾರ್ಸ್ ಅಡ್ಜಸ್ಟ್ಮೆಂಟ್ ಇದೆಯಾ? ಖಂಡಿತ ಇದೆ. 5% PBD ಆನ್ ಡೆಟಾರ್ಸ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದ್ವಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಅಲ್ಲಿದೆ. ಸೊ ಡೆಟಾರ್ಸ್ 20,000 ಇದೆ, ಅದನ್ನ ಬರ್ಕೊಳ್ಳಿ. ಸಂಡ್ರಿ ಡೆಟಾರ್ಸ್ 20,000 ಲೆಸ್ PBD ಅಂದ್ರೆ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಎಷ್ಟು ಬಂದಿತ್ತು ನಾವು PBD ಮಾಡಿದಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ 1,000 rupees ಬಂದಿತ್ತು, ಕರೆಕ್ಟ್ ಅಲ್ವಾ? ಸೊ ಆ 1,000 ಅನ್ನ ಲೆಸ್ ಮಾಡ್ಕೊಂಬಿಡಿ, 19,000 ಬರುತ್ತೆ. ಅದಾದ್ಮೇಲೆ ಸ್ಟಾಕ್ ಇದೆ. ನೆಕ್ಸ್ಟ್ ಓಕೆನಾ? ಸೊ ಸ್ಟಾಕ್ ವ್ಯಾಲ್ಯೂ 8,000 ಇದೆ. ಸ್ಟಾಕ್ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಚೆಕ್ ಮಾಡಬೇಕು, ಖಂಡಿತ ಇಲ್ಲ. ಸೊ ಏನು ಇಲ್ಲ ಅಂತಂದ್ರೆ ಟೇಕ್ ಡೌನ್ ಡೈರೆಕ್ಟ್ಲಿ ಟು ದಿ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಇವನ್ ಸ್ಟಾಕ್ ಇಸ್ ಡನ್. ಮೋಟಾರ್ ಕಾರ್ ಇದೆ, ಮೋಟಾರ್ ಕಾರ್ಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಖಂಡಿತ ಇದೆ. ಸೆಕೆಂಡ್ ಪಾಯಿಂಟ್, ಮೋಟಾರ್ ಕಾರ್ ಬೈ 10% ಅಂತ ಹೇಳ್ತಿದ್ದಾರೆ, ಅದನ್ನ ತಗೊಳ್ಳೋಣ. ಮೋಟಾರ್ ಕಾರ್ ಅದ್ರದ್ದು ವ್ಯಾಲ್ಯೂ ಬಂದು 22,000. ಡಿಪ್ರಿಸಿಯೇಟ್ ಆಯ್ತಾ ಅಪ್ರಿಸಿಯೇಟ್ ಆಯ್ತಾ? ಅಫ್ಕೋರ್ಸ್ ಡಿಪ್ರಿಸಿಯೇಷನ್ ಕೊಟ್ಟಿರೋದವರು. ಡಿಪ್ರಿಸಿಯೇಟ್ ಮೋಟಾರ್ ಕಾರ್ ಬೈ 10%, 2,200. ದಿಸ್ ಇಸ್ ಕಾಲ್ಡ್ ಡಿಪ್ರಿಸಿಯೇಷನ್. ಸೊ ಲೆಸ್ ಮಾಡಿದ್ರೆ 22,000 ಮೈನಸ್ 2,200 ಮಾಡಿದ್ರೆ 19,800 ಆಗುತ್ತೆ. ಓಕೆನಾ? ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಅದಾದ್ಮೇಲೆ ಮೋಟಾರ್ ಕಾರ್ ಇಸ್ ಆಲ್ಸೋ ಡನ್. ಬಿಲ್ಡಿಂಗ್ಸ್ ಇದೆ, ಬಿಲ್ಡಿಂಗ್ಸ್. ವಾಟ್ ಇಸ್ ದಿ ಬಿಲ್ಡಿಂಗ್ಸ್ ವ್ಯಾಲ್ಯೂ? 30,000 ಇದೆ. ಬಿಲ್ಡಿಂಗ್ಸ್ ಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ? ಖಂಡಿತ ಇದೆ. ಥರ್ಡ್ ಪಾಯಿಂಟ್ ಅಲ್ಲಿ ಇನ್ಕ್ರೀಸ್ ಬಿಲ್ಡಿಂಗ್ ಬೈ ₹5,000 ಅಂತ. ಸೊ 30,000 5,000 ಆಡ್ ಮಾಡಬೇಕು, ಬಿಕಾಸ್ ಇಟ್ ಇಸ್ ಎನ್ ಅಪ್ರಿಸಿಯೇಷನ್, ಇನ್ಕ್ರೀಸ್ ಆಗಿದೆ. ಹಾಗಾಗಿ ಆಡ್ ಮಾಡಿದ್ರೆ ಯುಲ್ ಗೆಟ್ 35,000. ಗೊತ್ತಾಗ್ತಿದ್ಯಾ? ಪ್ಲೇನ್ ಅಂಡ್ ಸಿಂಪಲ್. ಸೊ ನೆಕ್ಸ್ಟ್ ಬಿಲ್ಡಿಂಗ್ ಆಯ್ತು. ಲಯಾಬಿಲಿಟಿ ಡಿಸೈಡ್ ಮಾಡ್ಕೊಂಬಿಡೋಣ, ಆಮೇಲೆ ಅಡ್ಜಸ್ಟ್ಮೆಂಟ್ಗೆ ಬರೋಣ. ಇವಾಗ ಸದ್ಯಕ್ಕೆ PBD ತಗೊಂಡ್ವಿ, ಮೋಟಾರ್ ಕಾರ್ ತಗೊಂಡ್ವಿ, ಬಿಲ್ಡಿಂಗ್ ತಗೊಂಡ್ವಿ. ಇವಾಗ ಇನ್ನ 4th ಮತ್ತೆ 5th ಪಾಯಿಂಟ್ ಪೆಂಡಿಂಗ್ ಅಲ್ಲಿ ಇದೆ, ಓಕೆನಾ? ಸೊ ಅದು ಲಯಾಬಿಲಿಟಿ ಸೈಡ್ ಅಲ್ಲಿ ಬರುತ್ತೆ. ಸೊ ಇವಾಗ ಫಸ್ಟ್ ಥಿಂಗ್, ಕ್ರೆಡಿಟರ್ಸ್ ಬರ್ಕೊಂಬಿಡಿ.
ಕ್ರೆಡಿಟ್ ಆರ್ಸ್ ಅಡ್ಜಸ್ಟ್ಮೆಂಟ್ ಇದೆಯಾ? ಖಂಡಿತ ಇದೆ. ಫೋರ್ ಪಾಯಿಂಟ್ ಅಲ್ಲಿ 10% ಡಿಸ್ಕೌಂಟ್ ಆನ್ ಕ್ರೆಡಿಟ್ ಆರ್ಸ್ ಅಂತ ಇದೆ. ಸೊ 15,000ಕ್ಕೆ 10% ಅಂದ್ರೆ 1,500, ಅದನ್ನ ಲೆಸ್ ಮಾಡಬೇಕು. ಸೊ ಅವಾಗ 13,500 ಬರುತ್ತೆ. ಓಕೆನಾ? ದೆನ್ ನೆಕ್ಸ್ಟ್ ಈವನ್ 4 ಪಾಯಿಂಟ್ ಆಲ್ಸೋ ಇಸ್ ಡನ್, ಅದು ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ, ವೇರ್ ಬ್ಯಾಲೆನ್ಸ್ ಶೀಟಿಗೆ ಬರಲ್ಲ. ರಿಸರ್ವ್ ಫಂಡ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟಿಗೆ ಬರಲ್ಲ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಕ್ಯಾಪಿಟಲ್. ಓಕೆನಾ? ಸೊ ಕ್ಯಾಪಿಟಲ್, ಕ್ಯಾಪಿಟಲ್ ಬರೋದು ರಿಟೈರ್ಮೆಂಟ್ ಅಲ್ಲಿ ಓನ್ಲಿ ಫಾರ್ ಅನ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್. ಯಾರ್ಯಾರು? ಎ ಮತ್ತೆ ಬಿ. ಓಕೆನಾ? ಸೊ ಎ ಮತ್ತೆ ಬಿದು ಮಾತ್ರನೇ ಕ್ಯಾಪಿಟಲ್ನ ತಗೊಂತೀವಿ. ಎಷ್ಟು ಬಂದಿತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ? 38,900 ಫಾರ್ ಎ. ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಮಾಡಿದ್ದೀನಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಹಾಗಾಗಿ ಬಿದ್ ಎಷ್ಟು ಬಂದಿದೆ? 30,340. ಓಕೆನಾ? ಸೊ ಎರಡೂ ಟೋಟಲ್ ಮಾಡಿದ್ರೆ ನಿಮಗೆ 69,240 ಬರುತ್ತೆ. ಓಕೆನಾ? ಸೊ ಎ ಬಿದು ಕ್ಯಾಪಿಟಲ್ ತಗೊಂಡಿದ್ದೀವಿ. ನೆಕ್ಸ್ಟ್ ಏನ್ ಬರುತ್ತೆ? ಸೀಸ್ ಲೋನ್ ಅಕೌಂಟ್. ಆಯ್ತಾ? ಸೀದು ಲೋನ್ ಅಕೌಂಟ್ ಇದೆ. ಎಲ್ಲಿತ್ತು ಅಂತಂದ್ರೆ, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದಾಗ ನಮಗೆ ಸೀದು ಏನ್ ಬ್ಯಾಲೆನ್ಸ್ ಬಂತಲ್ಲ, ಆ ಬ್ಯಾಲೆನ್ಸ್ ನ ವಿ ಕನ್ಸಿಡರ್ಡ್ ಆಸ್ ಲೋನ್ ಅಕೌಂಟ್. ಕರೆಕ್ಟ್ ಅಲ್ವಾ? ನೆನ್ಪಿದ್ಯಾ? ಅದೇ ಲೋನ್ ಅಕೌಂಟ್ ನ ನಾವು ಇವಾಗ ತಗೊಂತಾ ಇದೀವಿ. 13,560 ಬಂದಿತ್ತು. ಓಕೆನಾ? ಸಿ ಲೋನ್ ಅಕೌಂಟ್. ಸೊ ಅದನ್ನ ತಗೊಂಡಿದೀವಿ. ಅದಾದ್ಮೇಲೆ ಇನ್ನೇನ್ ಬಿಟ್ಟಿದೀವಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅನ್ನೋದನ್ನ ನೋಡ್ಬೇಕು, ವಿಚ್ ಇಸ್ ನಥಿಂಗ್ ಬಟ್ 5th ಪಾಯಿಂಟ್ ಟಿಕ್ ಆಗಿಲ್ಲ, ಅಂದ್ರೆ ವಿ ಹ್ಯಾವ್ ನಾಟ್ ಟೇಕನ್ ಯೆಟ್ ಅಂತ ಅರ್ಥ. ಸೊ ವೇಜಸ್ ಪೇಯಬಲ್, ವಿಚ್ ಇಸ್ ನಥಿಂಗ್ ಬಟ್ ಔಟ್ ಸ್ಟ್ಯಾಂಡಿಂಗ್ ವೇಜಸ್. ಎಲ್ಲಿ ಬರುತ್ತೆ? ಅಫ್ ಕೋರ್ಸ್ ಲಯಾಬಿಲಿಟಿ ಸೈಡ್, 500 ರುಪೀಸ್. ಓಕೆನಾ? ಸೊ ಇವಾಗ ನಾವೇನ್ ಮಾಡಬೇಕು? ಟೋಟಲ್ ಮಾಡಬೇಕು ಅಂಡ್ ಬ್ಯಾಲೆನ್ಸ್ ಶೀಟ್ ಶುಡ್ ಟ್ಯಾಲಿ. ಓಕೆನಾ? ಸೊ ಅದು ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2019. ದಿಸ್ ಇಸ್ ದಿ ಇನ್ಫಾರ್ಮೇಶನ್. ಇವಾಗ ಟೋಟಲ್ ಮಾಡಿದ್ರೆ ನಮಗೆ ಬರೋ ಅಂತ ಆನ್ಸರ್ 96,800. ಕ್ಲಿಯರಾ? ಸೊ 96,800 ಬರುತ್ತೆ, ಎರಡು ಕಡೆ ಟ್ಯಾಲಿ ಆಗ್ತಿದೆ, ಅಂಡ್ ದಿಸ್ ದಿ ರೈಟ್ ಆನ್ಸರ್. ಓಕೆನಾ? ಸೊ ಬ್ಯಾಲೆನ್ಸ್ ಶೀಟ್ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಈ ಒಂದು ಪ್ರಾಬ್ಲಮ್ಗೆ. ಕೇಸ್ ನಂಬರ್ 1, ಫಸ್ಟ್ ಪ್ರಾಬ್ಲಮ್ ರಿಟೈನ್ಡ್ ಅಂತ ಅಂದ್ರೆ ಗುಡ್ ವಿಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಓಕೆನಾ? ಸಪ್ರೇಟ್ ಆಗಿ ತೋರಿಸ್ಬೇಕು. ನೋಡಿ, ಅದನ್ನೇ ತಗೊಂಡಿಲ್ಲ ನಾವು. ಹಾಗಾಗಿ ಈಗ ನೋಡ್ಕೊಳ್ಳಿ, ಗುಡ್ ವಿಲ್ ಅಕೌಂಟ್ ಸಪ್ರೇಟ್ ಆಗಿ ತೋರಿಸ್ತಾ ಇದ್ದೀನಿ. 10,000 ಇವಾಗ 96,800 ಬರುತ್ತೆ. ಓಕೆನಾ? ಸೊ ಗುಡ್ ವಿಲ್ ನ ಕಂಪಲ್ಸರಿ ಸಪರೇಟ್ ಆಗಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬೇಕು. ಪಾಯಿಂಟ್ ನಂಬರ್ 1, ರಿಟೈರ್ಮೆಂಟ್ ಅಲ್ಲಿ. ಓಕೆನಾ? ರಿಟೈನ್ಡ್ ಅಂತ ಕೊಟ್ರೆ ಗುಡ್ ವಿಲ್ ನ ಸಪರೇಟ್ ಆಗಿ ತೋರಿಸ್ತಾ ಇದೀವಿ. ಎರಡನೇದು ಕ್ಯಾಪಿಟಲ್ ಆಫ್ ಎ ಅಂಡ್ ಬಿ ಮಾತ್ರ ಇದೆ, ಸಿದು ಲೋನ್ ಅಕೌಂಟ್ ಅಂತ ತೋರಿಸ್ತಾ ಇದೀವಿ. ಓಕೆನಾ? ಸೊ ಅಗೇನ್ ಐ ವಿಲ್ ರಿಪೀಟ್ ಇಟ್, ಕ್ಯಾಪಿಟಲ್ ಆಫ್ ಎ ಅಂಡ್ ಬಿ ಇದೆ, ಬಟ್ ಸಿದು ಲೋನ್ ಅಕೌಂಟ್ ಅಂತ ಇತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ. ಅದನ್ನ ಸಪರೇಟ್ ಮಾಡಿದೀವಿ. ಅಂದ್ರೆ ಸಿ ಇಸ್ ದಿ ರಿಟೈರಿಂಗ್ ಪಾರ್ಟ್ನರ್. ಯಾವಾಗ್ಲೂ ಇವಾಗಿಂದ ಈಚೆಗೆ ಯಾವುದೇ ಪ್ರಾಬ್ಲಮ್ ಮಾಡಿದ್ರು ಫಾರ್ ಎನ್ ರಿಟೈರಿಂಗ್ ಪಾರ್ಟ್ನರ್ ವಿ ಹ್ಯಾವ್ ಟು ಶೋ ಇಟ್ ಆಸ್ ಎನ್ ಲೋನ್ ಅಕೌಂಟ್, ಅಂಡ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ದು ಕ್ಯಾಪಿಟಲ್ ಆಗುತ್ತೆ. ಓಕೆನಾ? ಅಂಡ್ ವಾಟ್ ಎವರ್ ದಿ ಥಿಂಗ್ಸ್ ಆರ್ ದೇರ್, ಎಲ್ಲಾನು ಅಸೆಟ್ಸ್ ಲಯಾಬಿಲಿಟಿನಲ್ಲಿ ಹಾಕಬೇಕು. ಟೋಟಲ್ ಮಾಡಿದಾಗ ನಮಗೆ 96,800 ಬರುತ್ತೆ. ಕ್ಲಿಯರಾ? ಫೈನ್. ಸೊ ಇದು ಬ್ಯಾಲೆನ್ಸ್ ಶೀಟ್ ಆಫ್ ಯಾರ್ ಪ್ರೀವಿಯಸ್ ಎಪಿಸೋಡ್ಸ್ ಪ್ರಾಬ್ಲಮ್. ಓಕೆನಾ? ಸೊ ಇಲ್ಲೇನು ಹೇಳೋಂಥ ಅವಶ್ಯಕತೆ ಇಲ್ಲ, ಎಲ್ಲ ವೆರಿ ಸಿಂಪಲ್ ಆಗಿದೆ. ಮೈನ್ಯೂಟ್ ಚೇಂಜಸ್ ಆಯಿತು. ಒಂದು ಲೋನ್ ಅಂತ ಬಂತು, ಎರಡನೇದು ಗುಡ್ ವಿಲ್ನ ಸಪ್ರೇಟಾಗಿ ತೋರಿಸಿದ್ವಿ ಬ್ಯಾಲೆನ್ಸ್ ಶೀಟಲ್ಲಿ, ಮತ್ತೆ ಲೋನನ್ನು ಲಯಾಬಿಲಿಟಿ ಸೈಡ್ ಸಪ್ರೇಟಾಗಿ ತೋರಿಸಿದ್ವಿ, ಆ್ಯಂಡ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ದು ಮಾತ್ರ ವಿ ಹ್ಯಾವ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್. ಗೊತ್ತಾಯ್ತು ಏನು ಚೇಂಜಸ್ ಆಯಿತು ಅಡ್ಮಿಷನ್ಗೂ ರಿಟೈರ್ಮೆಂಟ್ಗೂ? ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಇದೆ. ಹಾಗಾಗಿ ಸಚ್ ಟೈಪ್ ಆಫ್ ಕ್ವೆಶನ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್, ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ನಾವು ಇವತ್ತಿನ ಎಪಿಸೋಡಲ್ಲಿ ಎರಡನೇ ಪ್ರಾಬ್ಲಮ್ ಕೂಡ ಮಾಡೋಣ. ಓಕೆನಾ? ಸೊ ನಿಮಗೆ ಈಸಿ ಆಗುತ್ತೆ, ಇನ್ನು ಸೆಕೆಂಡ್ ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ. ಆ್ಯಸ್ ಯೂಶುವಲ್, ಇಲ್ಲಿ ಪಿ ಕ್ಯೂ ಆರ್ ವೇರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2.
ಓಕೆನಾ. ಸೊ ರೇಷಿಯೋ ಬಂದು 4:3:2. ದೇರ್ ಬ್ಯಾಲೆನ್ಸ್ ಶೀಟ್ ವಾಸ್ ಆಸ್ ಫಾಲೋಸ್ ಆನ್ 31st 3 2020. 31st 3 2020 ನಲ್ಲಿ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಲಯಾಬಿಲಿಟೀಸ್ ಅಸೆಟ್ಸ್ ಕೊಟ್ಟಿದ್ದಾರೆ. ದೆನ್ ಲೇಟರ್ ಕ್ಯೂ ರಿಟೈರ್ಸ್ ಆನ್ ಅಬೌ ಡೇಟ್, ಇಲ್ಲಿ ರಿಟೈರ್ ಆಗ್ತಿರೋದು ಅಗೇನ್ ಕ್ಯೂ. ಅದಾದ ನಂತರ ದೇರ್ ಆರ್ ಸಮ್ ಅಡ್ಜಸ್ಟ್ಮೆಂಟ್ಸ್ ಎ ಬಿ ಸಿ ಡಿ ಇ ಪಾಯಿಂಟ್ ನಂಬರ್ಸ್. ಓಕೆನಾ. ಸೊ ಗುಡ್ವಿಲ್ ಇದೆ, ಮೆಷಿನರಿ ಬಗ್ಗೆ ಇದೆ. ಓಕೆನಾ. ಗುಡ್ವಿಲ್ ಆಕ್ಚುಲಿ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ ಡೈರೆಕ್ಟ್ ಆಗಿ. ಅಂಡ್ ಆಲ್ಸೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ 15,000 ಶೇರ್ ಆಗುತ್ತೆ. ಮೆಷಿನರಿ ಇದೆ, ಸ್ಟಾಕ್ ಇದೆ, ಬ್ಯಾಡ್ ಡೆಟ್ಸ್ ಇದೆ, ರೆಂಟ್ ಪೇಯಬಲ್ ಅಂದ್ರೆ ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಅಂತ. ಓಕೆನಾ. ಸೊ ಇಷ್ಟು ಇನ್ಫಾರ್ಮೇಶನ್ ಇಟ್ಕೊಂಡು ಅಗೇನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಮೂರನ್ನೂ ಇವಾಗ ಮಾಡಿ ತೋರಿಸ್ತೀನಿ. ಜಸ್ಟ್ ಲುಕ್ ಓವರ್ ಇಟ್. ಓಕೆನಾ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಸ್ಟಾರ್ಟ್ ಮಾಡ್ಬಿಡೋಣ. ಇವಾಗ ಕ್ಲಿಯರ್ ಕಟ್ಟಂಗೆ ನೋಡಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಆಸ್ ವಿ ನೋ ಇಟ್ ನಮಗೆ ಬೇಕಾಗಿರೋದು ಅಡ್ಜಸ್ಟ್ಮೆಂಟ್ಸ್. ಸೊ ಅದರಲ್ಲಿ ಗುಡ್ವಿಲ್ ಆಫ್ ದಿ ಫರ್ಮ್ ವಾಸ್ ಅಗ್ರೀಡ್ ಅಟ್ ರುಪೀಸ್ 18,000. ಅದೆಲ್ಲೋ ಹೋಗುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ. ಸೊ ಲೀವ್ ಆಫ್, ಇವಾಗ ಸದ್ಯಕ್ಕೆ ತಲೆ ಕೆಡಿಸ್ಕೊಂಬಿಡಿ. ಪಾಯಿಂಟ್ ನಂಬರ್ ಬಿಗೆ ಬನ್ನಿ. ಮೆಷಿನರಿ ವಾಸ್ ಡಿಪ್ರಿಸಿಯೇಟೆಡ್ ಬೈ 10%. ಸೊ ಡಿಪ್ರಿಸಿಯೇಷನ್ ಎಲ್ಲ ಎಲ್ಲ ಹೋಗುತ್ತೆ ಆಫ್ ಕೋರ್ಸ್ ಇನ್ ಯೋರ್ ಡೆಬಿಟ್ ಸೈಡ್ ಟು ಮೆಷಿನರಿ. ಹತ್ತು ಸಾವಿರ ವ್ಯಾಲ್ಯೂ ಇದೆ ಅಂಡ್ ಪರ್ಸೆಂಟೇಜ್ ಇಸ್ 10/100. ಓಕೆನಾ. ಅಮೌಂಟ್ ಬಂದು 1,000 ಆಗುತ್ತೆ. ಕರೆಕ್ಟ್ ಅಲ್ವಾ? ಮೆಷಿನರಿ ವ್ಯಾಲ್ಯೂ ಎಷ್ಟಿತ್ತು? 10,000 ಇತ್ತು. ಪರ್ಸೆಂಟೇಜು 10% ಇತ್ತು. ಸೊ ವಿಚ್ ಇಸ್ ನಥಿಂಗ್ ಬಟ್ 1,000 rupees. ಕ್ಲಿಯರಾ? ಫೈನ್, ಮೆಷಿನರಿ ಇಸ್ ಡನ್. ನೆಕ್ಸ್ಟ್, ಸ್ಟಾಕ್ ಟು ಬಿ ವ್ಯಾಲ್ಯೂಡ್ ಅಟ್ ರುಪೀಸ್ 7,000. ವ್ಯಾಲ್ಯೂಡ್ ಅಥವಾ ರಿವ್ಯಾಲ್ಯೂಡ್, ಒನ್ ಆ್ಯಂಡ್ ದಿ ಸೇಮ್. ನಾನು ಹೇಳಿದೆ ರಿವ್ಯಾಲ್ಯೂಡ್ ಅಂತ ಕೊಟ್ಟರೆ ವಿ ಆಲ್ವೇಸ್ ಕಂಪೇರ್ ವಿತ್ ಬ್ಯಾಲೆನ್ಸ್ ಶೀಟ್ ಅಂಡ್ ಅಡ್ಜಸ್ಟ್ಮೆಂಟ್. ಸೊ ಇವಾಗ ಕಂಪೇರ್ ಮಾಡಬೇಕು ಅಂಡ್ ಡಿಫ್ರೆನ್ಸ್ ಅಮೌಂಟ್ ತೊಗೊಬೇಕು. ಇವಾಗ ಲೆಟ್ ಅಸ್ ಗೋ ಬ್ಯಾಕ್ ಟು ದಿ ಬ್ಯಾಲೆನ್ಸ್ ಶೀಟ್. ಸ್ಟಾಕ್ ಎಷ್ಟಿದೆ? 9,000 ಇದೆ ಬ್ಯಾಲೆನ್ಸ್ ಶೀಟಲ್ಲಿ. ಇಲ್ಲೆಷ್ಟಾಗಿದೆ? 7,000 ಆಗಿದೆ. ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ ಬ್ಯಾಲೆನ್ಸ್ ಶೀಟ್ಗಿಂತ? 100% ಕಮ್ಮಿ ಆಗಿದೆ. ಓಕೆನಾ. ವಾಟ್ ಈಸ್ ದಿ ಅಮೌಂಟ್ ಡಿಫ್ರೆನ್ಸ್ ಅಮೌಂಟ್? 2,000 ಕಮ್ಮಿ ಆಗಿದೆ. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ವ್ಯಾಲ್ಯೂ ಬಂದು 9,000 ಆಯಿತು, ಅಡ್ಜಸ್ಟ್ಮೆಂಟಲ್ಲಿ 7,000 ಆಗಿದೆ. ಅಂದರೆ 2,000 ಡಿಪ್ರಿಸಿಯೇಟ್ ಆಗಿದೆ ಸ್ಟಾಕ್ ವ್ಯಾಲ್ಯೂ. ಓಕೆನಾ. ಸೊ ಆ 2,000 ಎಲ್ಲಿ ತೊಗೊಂತೀವಿ? ಡಿಪ್ರಿಸಿಯೇಷನ್ ಇದ್ರೆ ಡೆಬಿಟ್ ಸೈಡ್ ಟು ಸ್ಟಾಕ್ ಅಕೌಂಟ್. ಕ್ಯಾಲ್ಕುಲೇಷನ್ ನೋಟ್ ತೋರಿಸ್ಬಿಡಿ. 9,000 ವಾಸ್ ದೇರ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಅಂಡ್ 7,000 ವಿ ಆರ್ ಮೈನಸಿಂಗ್ ಅಂತ ಅರ್ಥ ಆಯ್ತಲ್ವಾ. ಸೊ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ? 2,000. ಡನ್, ಇದು ಕೂಡ ಆಯಿತು. ನೆಕ್ಸ್ಟ್ ಪಾಯಿಂಟ್ ನಂಬರ್ ಡಿ, ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ರುಪೀಸ್ 1,000. ಸೊ ಟು ಬ್ಯಾಡ್ ಡೆಟ್ಸ್, ಬ್ಯಾಡ್ ಡೆಟ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಇದೆಲ್ಲನೂ ಡೆಬಿಟ್ ಸೈಡೇ ಬರುತ್ತೆ ಅಂತ ಹೇಳಿದೆ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಬ್ಯಾಡ್ ಡೆಟ್ಸ್? 1,000 rupees. ಹಂಗೆ ತಗೊಳ್ಳಿ. ಓಕೆನಾ, ಫೈನ್. ಪಾಯಿಂಟ್ ನಂಬರ್ ಡಿ ಇಸ್ ಆಲ್ಸೋ ಡನ್. ನೆಕ್ಸ್ಟ್ ಪಾಯಿಂಟ್ ನಂಬರ್ ಇ, ರೆಂಟ್ ಪೇಯಬಲ್ ರುಪೀಸ್ 500. ಅಂದರೆ ಏನಂತ ಅರ್ಥ? ರೆಂಟ್ ಪೇಯಬಲ್ ಇಸ್ ನಥಿಂಗ್ ಬಟ್ ಯಾರ್ ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಅಂತ ಅರ್ಥ. ಅಥವಾ ರೆಂಟ್ ಪೇಯಬಲ್ ಅಂತಾನೆ ಬರೀರಿ, ನೋ ಪ್ರಾಬ್ಲಮ್. ರೆಂಟ್ ಪೇಯಬಲ್ ಅಥವಾ ಔಟ್ ಸ್ಟ್ಯಾಂಡಿಂಗ್ ರೆಂಟ್, ಎನಿಥಿಂಗ್ ಇಸ್ ಫೈನ್. ಅಮೌಂಟ್ ಬಂದು 500 rupees. ಕರೆಕ್ಟ್ ಅಲ್ವಾ? ಚೆಕ್ ಮಾಡಿ. ಪಾಯಿಂಟ್ ನಂಬರ್ ಇ, ರೆಂಟ್ ಪೇಯಬಲ್ ರುಪೀಸ್ 500. ಸೊ ಬಿ ಸಿ ಡಿ ಇ ಸದ್ಯಕ್ಕೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಂಬೇಕಾಗಿರೋದು ತಗೊಂಡಿದೀವಿ. ಗುಡ್ವಿಲ್ ಏನಾಗುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಆಗುತ್ತೆ. ಅದಕ್ಕೆ ಪಿ ಸಿ ಅಂತ ಮಾರ್ಕ್ ಮಾಡಿದ್ದೀನಿ. ಕ್ಲಿಯರಾ? ಫೈನ್. ಟೋಟಲ್ ಮಾಡೋದಕ್ಕೆ ಓಕೆನಾ, ಕ್ರೆಡಿಟ್ ಬ್ಯಾಲೆನ್ಸ್ ನಮಗೆ ಬಂದಿಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಕರೆಕ್ಟ್ ಅಲ್ವಾ? ಸೊ ಈ ತರ ಆದಾಗ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಗಾಟ್ ಇಟ್? ಕ್ರೆಡಿಟ್ ಅಲ್ಲಿ ಯಾವುದೇ ತರದ ಐಟಮು ಬಂದಿಲ್ಲ, ವ್ಯಾಲ್ಯೂಸು ಕೂಡ ಇಲ್ಲ. ಏನ್ ಮಾಡ್ತೀವಿ ಅವಾಗ? ಸಿಂಪಲ್, ಡೆಬಿಟ್ ಟೋಟಲ್ ಮಾಡ್ಕೊಳ್ಳಿ. ವಿ ವಿಲ್ ಗೆಟ್ ಡೆಬಿಟ್ ಟೋಟಲ್ ಆಸ್ 4,500. ಎರಡೂ ಕಡೆ ಅದನ್ನೇ ಬರ್ಕೊಳ್ಳಿ. 4,500 ಇಸ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್. ಅಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಮಗೆ ಲಾಸ್ ಬರ್ತಿದೆ. ಗೊತ್ತಾಯ್ತಾ? ಲಾಸ್ ಬರ್ತಿದೆ, ಅಬ್ಸರ್ವ್ ಮಾಡಿ. ಸಿನ್ಸ್ ಯಾವುದೂ ಐಟಮ್ಸ್ ಇಲ್ಲ ಕ್ರೆಡಿಟ್ ಸೈಡು, ಯಾವುದೇ ಅಸೆಟ್ ಇನ್ಕ್ರೀಸ್ ಆಗಲಿಲ್ಲ, ಸೊ ಲಾಸೇ ಅಲ್ವಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್
ಥೌಸಂಡ್ ಫೈವ್ ಹಂಡ್ರೆಡ್ ಇದನ್ನೇ ತಗೊಳ್ಳಿ. ಈ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಅನ್ನ ಪಿ ಕ್ಯೂ ಆರ್ಗೆ ಶೇರ್ ಮಾಡ್ಬಿಡೋಣ ರೆಸ್ಪೆಕ್ಟಿವ್ ರೇಷನ್ ಅಲ್ಲಿ. ಅಲ್ವಾ, ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಇದೆ. ಅಂಡ್ ವಾಟ್ ಈಸ್ ದಿ ರೇಷಿಯೋ? 4 is to 3 is to 2. 4 plus 3 is 7. 7 plus 2 is 9. So 4 by 9, 3 by 9, 2 by 9. Correct, Alva? 4 by 9, 3 by 9, 2 by 9. ಸೊ ಎಷ್ಟು ಬರುತ್ತೆ ವ್ಯಾಲ್ಯೂಸ್ ಅವಾಗ ಚೆಕ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ. ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಫೋರ್ ಬೈ ನೈನ್ ಮಾಡಿದಾಗ ನಮಗೆ 2000 ಸಿಗುತ್ತೆ. ಓಕೆನಾ? ಸೊ ಅದೇ ಥರ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ತ್ರೀ ಬೈ ನೈನ್ ಮಾಡಿದಾಗ ನಮಗೆ 1500 ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಅದೇ ಥರ ಆರ್ಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಟೂ ಬೈ ನೈನ್ ಮಾಡಿದಾಗ ನಮಗೆ 1000 ಸಿಗುತ್ತೆ. ಕ್ಲಿಯರಾ? ಸೊ ದಿಸ್ ಇಸ್ ದಿ ಶೇರಿಂಗ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಶೇರ್ ಆಗಿರೋದು ಲಾಸ್ ಶೇರಿಂಗ್ ಆಗಿದೆ, ಪ್ರಾಫಿಟ್ ಶೇರಿಂಗ್ ಅಲ್ಲ. ದಿಸ್ ಇಸ್ ಅನ್ ಲಾಸ್. ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬಂದರೆ ಪ್ರಾಫಿಟ್, ಕ್ರೆಡಿಟ್ ಸೈಡಲ್ಲಿ ಯಾವುದೇ ವ್ಯಾಲ್ಯೂಸ್ ಇರಲಿಲ್ಲ, ಯಾವುದೇ ಐಟಮ್ಸ್ ಇರಲಿಲ್ಲ. ಸೊ ಏನು ಟೋಟಲ್ ಬಂತೋ ಡೆಬಿಟ್ನ ವಿ ಕ್ಯಾರಿ ಫಾರ್ವರ್ಡೆಡ್ ಆಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟುವರ್ಡ್ಸ್ ದಿ ಕ್ರೆಡಿಟ್ ಸೈಡ್ ಇನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಕ್ಲಿಯರಾ? ಸೊ ಹಾಗಾಗಿ 4500 ಬಂತು. ದಿಸ್ ಇಸ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಕ್ಲಿಯರ್? ಸೊ ಲೆಟ್ ಅಸ್ ಮೂವ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇವಾಗ ತುಂಬ ಈಸಿ ಇದೆ ಅಂಡ್ ಆಲ್ಸೋ 12 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಓಕೆ ಅಲ್ವಾ? ಫೈನ್, ಇವಾಗ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಪಿ ಕ್ಯೂ ಆರ್, ಪರ್ಟಿಕ್ಯುಲರ್ಸ್ ಪಿ ಕ್ಯೂ ಆರ್. ಸೊ ಡೆಬಿಟ್ ಕ್ರೆಡಿಟ್ ಇದನ್ನ ಡ್ರಾ ಮಾಡ್ಕೊಂಡಿದ್ದೀವಿ. ಇವಾಗ ಆಸ್ ಯೂಶುವಲ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬ್ಯಾಲೆನ್ಸ್ ಬ್ರಾಡ್ ಡೌನ್ ವಿಚ್ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಆಫ್ ಈಚ್ ಪಾರ್ಟ್ನರ್ ಪಿ ಕ್ಯೂ ಆರ್. ಎಷ್ಟಿದೆ ಕ್ಯಾಪಿಟಲ್? 20,000, 10,000, 8,000. ಬರ್ಕೊಳ್ಳಿ ಅದನ್ನ. ಓಕೆನಾ? ಸೊ ಇದಾದ ನಂತರ ಇಮಿಡಿಯೇಟ್ ಆಗಿ ಬೈ ಗುಡ್ ವಿಲ್, ಗುಡ್ ವಿಲ್ ಅಕೌಂಟ್. ವಾಟ್ ಈಸ್ ದಿ ಗುಡ್ ವಿಲ್ ವ್ಯಾಲ್ಯೂ? 18,000 ಇದೆ. 18,000 ಶೇರ್ ಮಾಡಿ. ಫೋರ್ ಬೈ ನೈನ್, ತ್ರೀ ಬೈ ನೈನ್, ಟೂ ಬೈ ನೈನ್ ಅಂದ್ರೆ 18,000 ಇಂಟು ಫೋರ್ ಬೈ ನೈನ್ ಮಾಡಿ. ವಾಟ್ ಈಸ್ ದಿ ಗುಡ್ ವಿಲ್ ವ್ಯಾಲ್ಯೂ? ಯುಲ್ ಗೆಟ್ 8,000 ಸಿಗುತ್ತೆ. ನೆಕ್ಸ್ಟ್ ಅದೇ ತರ 18,000 ಇಂಟು ತ್ರೀ ಬೈ ನೈನ್ ಮಾಡಿ, ಎಸ್ ಸಿಗುತ್ತೆ? 6,000 ಸಿಗುತ್ತೆ. ದೆನ್ ಅದೇ ತರ 18,000 ಇಂಟು ಟೂ ಬೈ ನೈನ್ ಮಾಡಿ, ಆರ್ಗೆ 4,000 ಸಿಗುತ್ತೆ. ಆಯ್ತಾ? ಗುಡ್ ವಿಲ್ ಕೂಡ ಶೇರ್ ಆಯಿತು. ಇಲ್ಲಿ ಟಿಕ್ ಹಾಕೊಂಬಿಡೋಣ. ಪಾಯಿಂಟ್ ನಂಬರ್ ಎ ಇಸ್ ಡನ್. ಸೊ ಅಡ್ಜಸ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಆಲ್ ತೊಗೊಂಡಿದ್ದೀವಿ. ಮತ್ತೆ ಬ್ಯಾಲೆನ್ಸ್ ಶೀಟಿಗೆ ಬಂದಾಗ ಅಗೇನ್ ವಿ ಹ್ಯಾವ್ ಟು ವ್ಯಾಲ್ಯೂಯೇಟ್. ಬಟ್ ಇವಾಗ ಆಸ್ ಆಫ್ ನೌ. ಓಕೆನಾ? ಡನ್ ಗುಡ್ ವಿಲ್. ನೆಕ್ಸ್ಟ್ ಅದಾದ್ಮೇಲೆ ರಿಸರ್ವ್ ಫಂಡ್ ಕೊಟ್ಟಿದ್ದಾರ? ಖಂಡಿತ ಕೊಟ್ಟಿದ್ದಾರೆ. ತಗೊಳ್ಳಿ ಬೈ ರಿಸರ್ವ್ ಫಂಡ್. ಓಕೆನಾ? ಸೊ ರಿಸರ್ವ್ ಫಂಡ್ ಕೂಡ ಶೇರ್ ಮಾಡಿ. ವಾಟ್ ಈಸ್ ದಿ ರಿಸರ್ವ್ ಫಂಡ್ ವ್ಯಾಲ್ಯೂ? 9,000 ಇಂಟು 4/9 ಫಾರ್ ಪಿ, 3/9 ಫಾರ್ ಕ್ಯೂ, 2/9 ಫಾರ್ ಆರ್. ಓಕೆನಾ? ಸೊ ಇವಾಗ ಎಷ್ಟು ಬರುತ್ತೆ ಚೆಕ್ ಮಾಡಿ. 4,000 ನಾನು ವ್ಯಾಲ್ಯೂಸ್ ಬರೀತಾ ಇದ್ದೀನಿ, ಒಂದ್ಸರಿ ನೀವು ಕ್ರಾಸ್ ವೆರಿಫೈ ಮಾಡಬೇಕು. 4,000, 3,000 ಮತ್ತೆ 2,000. ಓಕೆನಾ? ಸೊ 9,000 ಇಂಟು 4/9 ಮಾಡಿದಾಗ 4,000 ಬಂತು. 9,000 ಇಂಟು 3/9 ಮಾಡಿದಾಗ 3,000 ಬಂತು. ಅದೇ ಥರ 9,000 ಇಂಟು 2/9 ಮಾಡಿದಾಗ 2,000 ಬಂದಿದೆ. ಕ್ಲಿಯರಾ? ಫೈನ್. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆಯಾ? ಲಯಾಬಿಲಿಟಿ ಸೈಡ್ ಆಗಲಿ ಅಥವಾ ಅಸೆಟ್ ಸೈಡ್ ಆಗಲಿ ಕೊಟ್ಟಿಲ್ಲ, ಬಿಟ್ಬಿಡಿ, ಅಷ್ಟೇ ಮುಗೀತು ಅಲ್ವಾ? ಕ್ಲಿಯರ್. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಬಂತ ನಮಗೆ? ಬಂದಿಲ್ಲ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಬರದೇ ಇಲ್ಲದೆ ಇರೋ ಕಾರಣ ವಿ ಆರ್ ನಾಟ್ ಟೇಕಿಂಗ್ ಟುವರ್ಡ್ಸ್ ದಿ ಕ್ರೆಡಿಟ್ ಸೈಡ್. ಬಟ್ ಏನಾಯಿತು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ? ಲಾಸ್ ಆಯಿತು. ಕರೆಕ್ಟ್ ಅಲ್ವಾ? ಲಾಸ್ ಶೇರಿಂಗ್ ನೋಡಿ ಎಲ್ಲಿ ಮಾಡ್ತಾ ಇದ್ದೀನಿ ಅಂತ. ಟೂ ಯಾವ ಕಡೆ ಮಾಡ್ತಾ ಇದ್ದೀನಿ? ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆನಾ? ಸೊ ಟೂ ರಿವ್ಯಾಲ್ಯೂಯೇಷನ್ ಅಕೌಂಟ್.
ಸೊ ಇವಾಗ ತಗೊಳ್ಳಿ ರಿವ್ಯಾಲೇಷನ್ ಅವಾಗಲೇ ನಾವು ಶೇರ್ ಮಾಡಿದ್ವಲ್ಲ ರಿವ್ಯಾಲೇಷನ್ ಅಕೌಂಟಲ್ಲಿ ಬಂದಂಥ ಲಾಸ್ 2,000, 1,500 ಮತ್ತು 1,000 ಅದನ್ನು ಬರ್ಕೊತಾ ಇದ್ದೀವಿ ಓಕೆನಾ ರಿವ್ಯಾಲೇಷನ್ ಆಯಿತು ಅದಾದಮೇಲೆ ಟೂ ಆರ್ಸ್ ಲೋನ್ ಅಕೌಂಟ್ ಆಮೇಲೆ ಟೂ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಇಮಿಡಿಯೇಟ್ ಆಗಿ ಬರೋದು ಬಿಡಿ ಬಿಕಾಸ್ ಅಷ್ಟೇ ಡೆಬಿಟ್ ಸೈಡ್ಗೆ ಬರೋವಂಥದ್ದು ಇರೋದು ಆ್ಯಕ್ಚುಲಿ ರಿವ್ಯಾಲೇಷನ್ ಕೂಡ ಪ್ರಾಫಿಟ್ ಬಂದಿದ್ರೆ ಅದು ಕೂಡ ಕ್ರೆಡಿಟ್ ಸೈಡೇ ಬರ್ತಿತ್ತು ಸೊ ಇಲ್ಲಿ ಬರ್ತಾ ಇದ್ದಿದ್ದು ಎರಡೇ ಒಂದು ಆರ್ಸ್ ಲೋನು ಇನ್ನೊಂದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಓಕೆನಾ ಕೇಸ್ ಒನ್ನಲ್ಲಿ ಇದೇ ಥರ ಆಗುತ್ತೆ ಫಸ್ಟ್ ಪ್ರಾಬ್ಲಮ್ ಕೂಡ ಮಾಡಿ ತೋರಿಸಿದ್ದೀನಿ ಹಾಗಾಗಿ ಇವಾಗ ಟೋಟಲ್ ಮಾಡಿಬಿಡಿ ಕ್ರೆಡಿಟನ್ನ ಸೊ ಇಲ್ಲಿ ಗೆಟ್ 32,000 ಫಾರ್ ಪಿ 19,000 ಫಾರ್ ಕ್ಯೂ 14,000 ಫಾರ್ ಆರ್ ಆಯ್ತಲ್ವಾ 32,000 19,000 14,000 ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಬಂದಿರೋ ಟೋಟಲ್ ಅಮೌಂಟಿಂದ ರಿವ್ಯಾಲೇಷನ್ ಲಾಸ್ ಬಂದಿತ್ತಲ್ಲ ರಿವ್ಯಾಲೇಷನ್ ಅಕೌಂಟಲ್ಲಿ ಸೊ ಅದನ್ನು ನಾವೇನು ಮಾಡಿದ್ದೀವಿ ಡೆಬಿಟ್ ಸೈಡ್ ತೊಗೊಂಡಿದ್ದೀವಿ ಅದನ್ನು ಮೈನಸ್ ಮಾಡಿ 32,000 ಮೈನಸ್ 2,000 ಮಾಡಿ ಇಲ್ಲಿ ರಿಟೈರ್ ಆಗ್ತಿರೋದು ಯಾರು ಆರು ಸೊ ಅವನು ಲೋನ್ ಆಗುತ್ತೆ ಇನ್ನು ಮಿಕ್ಕದವ್ರದ್ದು ಕ್ಯಾರಿ ಡೌನ್ ಆಗುತ್ತೆ ಸೊ ಇವಾಗ ಪಿದು ಕ್ಯಾರಿ ಡೌನ್ ಆಗುತ್ತೆ ಕ್ಯೂದು ಕೂಡ ಕ್ಯಾರಿ ಡೌನ್ ಆಗುತ್ತೆ ಆರ್ದು ಮಾತ್ರ ಲೋನ್ ಅಕೌಂಟ್ ಆಗುತ್ತೆ ಸೊ ಇವಾಗ ಮೈನಸ್ ಮಾಡಿಬಿಡೋಣ 32 - 2,000 ಎಷ್ಟು ಬರುತ್ತೆ 30,000 ಕರೆಕ್ಟ್ ಅಲ್ವಾ ಅದೇ ಥರ 19 - 1,500 ಎಷ್ಟು ಬರುತ್ತೆ 17,500 ಕರೆಕ್ಟ್ ಅಲ್ವಾ ಅದೇ ಥರ 14 - 1,000 ಎಷ್ಟು ಬರುತ್ತೆ 13,000 ಬಟ್ ಈ 13,000 ನಾವು ಎಲ್ಲಿ ಬರೀಬೇಕು 13,000 ಆರಿಗೆ ಬರೀಬೇಕು ಸಿನ್ಸ್ ಬಿಕಾಸ್ ಆರ್ ಇಸ್ ದಿ ರಿಟೈರಿಂಗ್ ಪಾರ್ಟ್ನರ್ ಕರೆಕ್ಟ್ ಅಲ್ವಾ ನಾನು ಅಂಡರ್ಲೈನ್ ಮಾಡಿದ್ದೆ ಇಲ್ಲಿ ಓಕೆ ಕ್ಯೂ ಇಸ್ ದಿ ರಿಟೈರಿಂಗ್ ಪಾರ್ಟ್ನರ್ ಆರ್ ಅಲ್ಲ ಹಾಗಾಗಿ ನೋಡಿ ಈ ಥರ ಮಿಸ್ಟೇಕ್ಸ್ ಆಗುತ್ತೆ ಸಮಟೈಮ್ಸ್ ಓಕೆ ಅಲ್ವಾ ಸೊ ಇವಾಗ ಕ್ಯೂ ಈಸ್ ದಿ ರಿಟೈರಿಂಗ್ ಪಾರ್ಟ್ನರ್ ಸೊ ಹಾಗಾಗಿ ಇವಾಗ ಏನು ಮಾಡ್ಬೇಕು ನಾವು ಕ್ಯೂಸ್ ಲೋನ್ ಅಂತ ಬರ್ಕೊಂಡಿದ್ದೀನಿ 17,500 ಮತ್ತೆ ಆರ್ದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ ಸಿನ್ಸ್ ಬಿಕಾಸ್ ಹೀ ಈಸ್ ದಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಎಷ್ಟು ಬರುತ್ತೆ ಅವಾಗ 14 - 1,000 ಈಸ್ 13,000 ಗೊತ್ತಾಯ್ತಾ ಸೊ ದಿಸ್ ಇಸ್ ದಿ ಇಂಟರ್ಚೇಂಜ್ ವಾಟ್ ಐ ಮೇಡ್ ಕ್ಲಿಯರಾ ಸೊ ಮತ್ತೊಂದು ಸರಿ ಹೇಳ್ಬಿಡ್ತೀನಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕ್ಯಾಪಿಟಲ್ ಬಂತು ಗುಡ್ವಿಲ್ನ ಶೇರ್ ಮಾಡಿದ್ದೀವಿ ರಿಸರ್ವ್ ಫಂಡ್ನ ರೇಷನಲ್ ಶೇರ್ ಮಾಡಿದ್ದೀವಿ ರಿವ್ಯಾಲೇಷನ್ ಅಕೌಂಟ್ ಈ ಒಂದು ಪ್ರಾಬ್ಲಮ್ಗೆ ಲಾಸ್ ಬಂತು ಸೊ ನಾವೇನು ಮಾಡಿದ್ದೀವಿ ಲಾಸನ್ನು ಡೆಬಿಟ್ ಸೈಡ್ ತೊಗೊಂಡಿದ್ದೀವಿ ಟ್ರಾನ್ಸ್ಫರ್ ಮಾಡಿರೋದನ್ನ ಓಕೆನಾ ಆಮೇಲೆ ರಿಟೈರ್ ಆಗ್ತಿರೋ ಪಾರ್ಟ್ನರ್ ಬಂದು ಕ್ಯೂ ಆರಲ್ಲ ಸೊ ಕ್ಯೂಸ್ ಲೋನ್ ಆಗಿರೋದ್ರಿಂದ ಅದನ್ನು ಸಪ್ರೇಟಾಗಿ ತೋರಿಸ್ತೀವಿ ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆ್ಯಸ್ ಯೂಶ್ವಲ್ ಪಿ ಮತ್ತು ಆರ್ ಬಿಕಾಸ್ ದೇ ಆರ್ ದಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಯಾರ್ಯಾರೋ ಪಿ ಮತ್ತು ಆರ್ ಸೊ ಅವ್ರಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಕ್ಯಾಪಿಟಲ್ ಅಂತ ತೋರಿಸ್ಬೇಕು ವೆರ್ ಆಸ್ ಕ್ಯೂನ ರಿಟೈರಿಂಗ್ ಪಾರ್ಟ್ನರ್ ಲೋನ್ ಅಕೌಂಟ್ ಅಂತ ತೋರಿಸ್ಬೇಕು ಓಕೆನಾ ಫೈನ್ ಸೊ ಇವಾಗ ವೆರಿ ಕ್ವಿಕ್ಕಾಗೆ ಬ್ಯಾಲೆನ್ಸ್ ಶೀಟ್ ಮಾಡಿಬಿಡೋಣ 1/4/2020 ಕರೆಕ್ಟ್ ಅಲ್ವಾ ಚೆಕ್ ಮಾಡಿ ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್ ವಾಸ್ 31/3/2020 ಸೊ ಇವಾಗ ಮಾಡಬೇಕಾಗಿರೋದು 1/4 ಓಕೆನಾ ನೆಕ್ಸ್ಟ್ ಓಕೆ ಕ್ವಿಕ್ಕಾಗೆ ಹಳೆ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡು ಮಾಡ್ತಾ ಹೋಗೋಣ ಫಸ್ಟ್ ಐಟಮ್ ಏನಿದೆ ಲ್ಯಾಂಡ್ ಲ್ಯಾಂಡ್ ಬಗ್ಗೆ ಏನಾದರೂ ಇದೆಯಾ ಅಡ್ಜಸ್ಟ್ಮೆಂಟು ಚೆಕ್ ಮಾಡಿ ಇಲ್ಲಿ ನಾವು ಈ ಮಾರ್ಕ್ ಎಲ್ಲ ಎರೇಸ್ ಮಾಡ್ಕೊಂಬಿಡೋಣ ಇವಾಗ ಯೂಸ್ ಆಗುತ್ತೆ ಮತ್ತೆ ಟಿಕ್ ಮಾಡ್ತಾ ಹೋಗೋಣ ಸೊ ಲ್ಯಾಂಡ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಡ್ಜಸ್ಟ್ಮೆಂಟಲ್ಲಿ ಇಲ್ಲ ಸೊ ಟೇಕ್ ಡೌನ್ ಡೈರೆಕ್ಟ್ಲಿ ಲ್ಯಾಂಡ್ ವಾಟ್ ಈಸ್ ದಿ ವ್ಯಾಲ್ಯೂ 25,000 ಇದೆ ತಗೊಳ್ಳಿ ಟು ದಿ ಔಟರ್ ಪಾರ್ಟ್ ಓಕೆನಾ ಫೈನ್ ಲ್ಯಾಂಡ್ ಇಸ್ ಡನ್ ನೆಕ್ಸ್ಟ್ ಏನಿದೆ ಮೆಷಿನರಿ ಇದೆ ಮೆಷಿನರಿಗೆ ಡಿಪ್ರಿಸಿಯೇಷನ್ ಇದೆ ಕರೆಕ್ಟ್ ಅಲ್ವಾ 10% ಇತ್ತು ಸೊ ಮೈನಸ್ ಮಾಡ್ಕೋಬೇಕಾಗತ್ತೆ ಇವಾಗ ಮೆಷಿನರಿ ಓಕೆನಾ ಸೊ ಮೆಷಿನರಿ ವ್ಯಾಲ್ಯೂ ಬಂದು 10,000 ಡಿಪ್ರಿಸಿಯೇಷನ್ 10% ಇದೆ ಆಬ್ವಿಯಸ್ಲಿ ಎಷ್ಟು ಬರುತ್ತೆ ಅವಾಗ 1,000 ಮೈನಸ್ ಆಗುತ್ತೆ ಓಕೆನಾ 9,000 ಡನ್ ಮೆಷಿನರಿ ಇಸ್ ಡನ್ ನೆಕ್ಸ್ಟ್ ಸ್ಟಾಕ್ ಇದೆ ಸ್ಟಾಕು 9,000 ಇದೆ ಸ್ಟಾಕ್ಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಪಾಯಿಂಟ್ ನಂಬರ್ ಬಿ ಆಗಿದೆ ಪಾಯಿಂಟ್ ನಂಬರ್ ಸಿ ಸ್ಟಾಕ್ದು ಇದೆ ಸ್ಟಾಕ್ ಟು ಬಿ ವ್ಯಾಲ್ಯೂಡ್ ಅಟ್ ₹7,000 ಅಂತ ಹೇಳ್ತಿದ್ದಾರೆ ಸ್ಟಾಕು ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಿದ್ದೆಷ್ಟು 9,000 ಆ್ಯಂಡ್ ಡಿಪ್ರಿಸಿಯೇಟ್ ಆಯಿತು
2000 ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಂಡ್ವಿ, ಕರೆಕ್ಟ್ ಅಲ್ವಾ? ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಸ್ಟಾಕ್ ವ್ಯಾಲ್ಯೂ 9000 ಆಯ್ತು ಅಂಡ್ ಡಿಪ್ರಿಸಿಯೇಷನ್ ವಾಸ್ 2000. ವ್ಯಾಲ್ಯೂ ಎಷ್ಟಾಗಿರುತ್ತೆ ಅವಾಗ? 7000 ಆಗುತ್ತೆ. ಅದೇ ಅಡ್ಜಸ್ಟ್ಮೆಂಟಲ್ ಪಾಯಿಂಟ್ ನಂಬರ್ ಸಿ ನಲ್ಲಿ ಆಗಿರೋದು. ಕ್ಲಿಯರಾ? ಸ್ಟಾಕು ಆಯ್ತು. ನೆಕ್ಸ್ಟ್ ಏನಿದೆ? ಡೆಟಾರ್ಸ್ ಇದೆ. ಡೆಟಾರ್ಸ್ ಅಡ್ಜಸ್ಟ್ಮೆಂಟ್ ಇದೆಯಾ? ಪಾಯಿಂಟ್ ನಂಬರ್ ಡಿ ನೋಡಿ, ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ರುಪೀಸ್ 1000 ಅಂತ ಇದೆ. ಸೊ ತಗೊಳ್ಳಿ ಡೆಟಾರ್ಸ್ ವ್ಯಾಲ್ಯೂ ಬಂದು 21000 ಲೆಸ್ ಬ್ಯಾಡ್ ಡೆಟ್ಸ್ ಓಕೆನಾ. ಸೊ ಬ್ಯಾಡ್ ಡೆಟ್ಸ್ ವ್ಯಾಲ್ಯೂ ಬಂದು 1000 ರುಪೀಸ್ ಕಟ್ ಆಫ್ ಮಾಡಿ 20000 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಇಸ್ ಆಲ್ಸೋ ಕ್ಲಿಯರ್. ನೆಕ್ಸ್ಟ್ ಏನಿದೆ ಬ್ಯಾಲೆನ್ಸ್ ಶೀಟ್ ಐಟಮ್ ಹೋದ್ರೆ? ಕ್ಯಾಶ್ ಇದೆ. ಕ್ಯಾಶ್ ನ ನೀವು ಹಂಗೆ ತಗೊಳ್ಳಿ, ಅದಕ್ಕೆ ಯಾವುದೇ ತರದ ಅಡ್ಜಸ್ಟ್ಮೆಂಟ್ ಬರಲ್ಲ, ನಾನು ಹೇಳಿದೀನಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲೇ. ಸೊ ಸೇಮ್ ಆಸ್ ವಾಟ್ ಯು ಹ್ಯಾವ್ ಇನ್ ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್. ಅದ್ ಜೊತೆಗೆ ಗುಡ್ ವಿಲ್ ನ ಸಪರೇಟ್ ಆಗಿ ಲಾಸ್ಟ್ ಅಲ್ಲಿ ತೋರಿಸ್ಬಿಡಿ ಗುಡ್ ವಿಲ್ ಅಕೌಂಟ್ ನ. ವಾಟ್ ಈಸ್ ದಿ ಗುಡ್ ವಿಲ್ ವ್ಯಾಲ್ಯೂ? 18000. ಸೊ ಪಾಯಿಂಟ್ ನಂಬರ್ ಏನು ಆಯ್ತು, ತಗೊಂಬಿಟ್ಟಿದೀವಿ. ರಿಮೈನಿಂಗ್ ಏನ್ ಅಡ್ಜಸ್ಟ್ಮೆಂಟ್ ಇದೆ ಅದನ್ನ ಲೇಟರ್ ನೋಡೋಣ. ಸೊ ಇವಾಗ ಅಸೆಟ್ ಸೈಡ್ ಆಯ್ತು. ನೆಕ್ಸ್ಟ್ ಲಯಬಿಲಿಟಿ ಸೈಡ್ ನೋಡೋದಾದ್ರೆ ಕ್ರೆಡಿಟಾರ್ಸ್ ಇದೆ. ಕ್ರೆಡಿಟಾರ್ಸ್ಗೆ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ? ಖಂಡಿತ ಇಲ್ಲ. ಸೊ ಟೇಕ್ ಡೌನ್ ಡೈರೆಕ್ಟ್ಲಿ ವಾಟ್ ಈಸ್ ದಿ ಕ್ರೆಡಿಟಾರ್ ವ್ಯಾಲ್ಯೂ? 11000. ಅದನ್ನ ತಗೊಂತಾ ಇದೀವಿ. ನೆಕ್ಸ್ಟ್ ಅದೇ ತರ ನೋಡೋದಾದ್ರೆ ಬಿಲ್ಸ್ ಪೇಯಬಲ್ ಇದೆ. ಬಿಲ್ಸ್ ಪೇಯಬಲ್ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ? ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ರೆಂಟ್ ಪೇಯಬಲ್ ಇದೆ, ಬಿಲ್ಸ್ ಪೇಯಬಲ್ ಅಂದ ತಕ್ಷಣ ಒಂದೇ ಅಂತ ಅನ್ಕೊಬೇಡಿ. ರೆಂಟ್ ಪೇಯಬಲ್ ಬಂದು ಇಟ್ ಇಸ್ ಎನ್ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೆನ್ಸಸ್, ಅದು ಔಟ್ ಸ್ಟ್ಯಾಂಡಿಂಗ್ ಅಲ್ಲಿ ಬರುತ್ತೆ. ಬಿಲ್ಸ್ ಪೇಯಬಲ್ ಇಸ್ ಎನ್ ಲಯಬಿಲಿಟಿ. ಸೊ ಕನ್ಫ್ಯೂಸ್ ಆಗಬೇಡಿ, ಬಿಲ್ಸ್ ಪೇಯಬಲ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಟೇಕ್ ಡೌನ್ ಡೈರೆಕ್ಟ್ಲಿ ಬಿ ಪಿ ಅಂದ್ರೆ ಬಿಲ್ಸ್ ಪೇಯಬಲ್ ಆಸ್ 10000. ನೆಕ್ಸ್ಟ್ ಅದೇ ತರ ಆಫ್ಟರ್ ಬಿಲ್ಸ್ ಪೇಯಬಲ್ ವಿ ಹ್ಯಾವ್ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ತಗೊಂತೀವ? ಖಂಡಿತ. ನಾನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇಂದನೂ ಹೇಳ್ಕೊಂಬಂದಿನಿ, ರಿಸರ್ವ್ ಫಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ಶೀಟ್ಗೆ ಬರಲ್ಲ, ನಾವು ತಗೊಳ್ಳೋ ಹಾಗೂ ಇಲ್ಲ. ಬಿಕಾಸ್ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲೇ ಶೇರ್ ಆಗುತ್ತೆ. ನೆಕ್ಸ್ಟ್ ಏನಿದೆ ಫೈನಲಿ ಕ್ಯಾಪಿಟಲ್. ಕ್ಯಾಪಿಟಲ್ ಬಂದಾಗ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಮಾತ್ರ ಕ್ಯಾಪಿಟಲ್ ತಗೊಂತೀವಿ, ಕರೆಕ್ಟ್ ಅಲ್ವಾ? ಹೂ ಆರ್ ದಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್? ಪಿ ಅಂಡ್ ಆರ್, ಕರೆಕ್ಟ್ ಅಲ್ವಾ? ಕ್ಯೂ ಇಸ್ ದಿ ರಿಟೈರಿಂಗ್ ಪಾರ್ಟ್ನರ್. ಸೊ ಪಿ ಆರ್ ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದಾಗ ಬಂದಂತ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ನ ನಾವು ಇಲ್ಲಿ ತಗೊಬೇಕು ಅಷ್ಟೇ, ಸಿಂಪಲ್. ಓಕೆನಾ? ಸೊ ಇವಾಗ ಎಷ್ಟಾಗುತ್ತೆ ಕ್ಯಾಪಿಟಲ್ ಬಂದು 30000 ಫಾರ್ ಪಿ ಅಂಡ್ 13000 ಫಾರ್ ಆರ್, ಕರೆಕ್ಟ್ ಅಲ್ವಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದಾಗ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬಂದಿದ್ದು ಈ ಎರಡು ಅಮೌಂಟು. ಸೊ 30000 ಮತ್ತೆ 13000 ಎಷ್ಟಾಗುತ್ತೆ ಟೋಟಲ್? 43000 ಹಾಕ್ಬಿಡಿ. ಫೈನಲಿ ಇನ್ನೊಂದಿದೆ, ದಟ್ ಈಸ್ ಕ್ಯೂಸ್ ಲೋನ್, ಬಿಕಾಸ್ ಹೀ ಇಸ್ ದಿ ರಿಟೈರಿಂಗ್ ಪಾರ್ಟ್ನರ್. ಸಪರೇಟ್ ಆಗಿ ತೋರಿಸ್ಬೇಕು ಅಂದೆ. ವಾಟ್ ಈಸ್ ದಿ ಕ್ಯೂಸ್ ಲೋನ್? ವಾಸ್ 17500. ಅದಾದ್ಮೇಲೆ ಕ್ಯಾಪಿಟಲ್ ಮುಗೀತಲ್ವಾ? ಇನ್ನೇನಾದ್ರು ಬಿಟ್ಟಿದೀವ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ? ಇಲ್ಲ, ಎವ್ರಿಥಿಂಗ್ ಇಸ್ ಡನ್. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಪಾಯಿಂಟ್ ನಂಬರ್ ಇ ಟಿಕ್ ಹಾಕಿಲ್ಲ ಅಂದ್ರೆ ತಗೊಂಡಿಲ್ಲ ಅಂತ ಅರ್ಥ. ಸೊ ರೆಂಟ್ ಪೇಯಬಲ್ ಅಂದ್ರೆ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? ಸೊ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ತೋರಿಸ್ಬೇಕು. ರೆಂಟ್ ಪೇಯಬಲ್ ಅಮೌಂಟ್ ಇಸ್ 500. ಸೊ ಇವಾಗ ಟೋಟಲ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. $82,000 ಬರುತ್ತೆ, ಕರೆಕ್ಟ್ ಅಲ್ವಾ? ಚೆಕ್ ಮಾಡಿ, $82,000 ಬರುತ್ತೆ ಲಯಬಿಲಿಟಿ ಆಸ್ ವೆಲ್ ಆಸ್ ಅಸೆಟ್ ಸೈಡ್. ಅರ್ಥ ಆಯ್ತಾ? ಈವನ್ ಸೆಕೆಂಡ್ ಪ್ರಾಬ್ಲಮ್ ಕೂಡ ನಾನೇ ಮಾಡಿ ತೋರಿಸಿದ್ದೀನಿ, ಗುಡ್ ವಿಲ್ನ ಸಪರೇಟ್ ಆಗಿ ತೋರಿಸಿದ್ದೀವಿ ಇಷ್ಟೇ, ಸಿಂಪಲ್. ಗಾಟ್ ಇಟ್? ಕ್ಲಿಯರಾ? ಓಕೆ, ಫೈನ್. ಇದಾದ್ಮೇಲೆ ನೆಕ್ಸ್ಟ್ ಅಸೈನ್ಮೆಂಟ್ ಆಯ್ತಾ? ಈ ಒಂದು ಕ್ವೆಶನ್ ಇವಾಗ ಏನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ, ಇದನ್ನ ಅಸೈನ್ಮೆಂಟ್ ಆಗಿ ತಗೊಳ್ಳಿ, ನೀವೇ ಪ್ರಯತ್ನ ಪಡಿ ಅಂಡ್ ಆನ್ಸರ್ ನಾನು ಹೇಳ್ತೀನಿ ಬ್ಯಾಲೆನ್ಸ್ ಶೀಟ್ ಎಷ್ಟು ಬರಬೇಕು ಇದಕ್ಕೆ ಅಂತ. ಸೊ ಈ ಒಂದು ಅಸೈನ್ಮೆಂಟ್ಗೆ ಆನ್ಸರ್ ಬಂದು 90500 ಬರಬೇಕು, 90500 ರೂಪಾಯಿ ಬರಬೇಕು ಬ್ಯಾಲೆನ್ಸ್ ಶೀಟ್ ಫೈನಲ್ ಥಿಂಗ್.
ಓಕೆನಾ. ಸೊ ಇದನ್ನ ಟ್ರೈ ಮಾಡಿ ಓಕೆನಾ. ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಹಾಕಿ, ಅಥವಾ ಬಂದಿದ್ರೆ ಕಮೆಂಟ್ ಬಾಕ್ಸ್ ಹಾಕಿ, ನನಗೂ ಇನ್ಫಾರ್ಮೇಶನ್ ಗೊತ್ತಾಗ್ತಿರುತ್ತೆ ನೀವು ಫಾಲೋ ಮಾಡ್ತಾ ಇದ್ದೀರಾ ಇಲ್ವಾ ಅಂತ. ಓಕೆನಾ. ಸೊ ಥ್ಯಾಂಕ್ ಯು ಎಲ್ರಿಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ.